ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ, ಆ ಸಭೆ ಏನು ಎಂತ ಏನಂತಂದ್ರೆ ಅದರದ್ದು ಬಹಳ ಚರ್ಚೆ ಆಗ್ತಾ ಇದೆ. ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರಿ, ಅದು ಬಹಳ ಧನ್ಯವಾದ ನಿಮ್ಗೆ. ಅದು ಕ್ಲಿಯರ್ ಮಾಡ್ಬೇಕಾಯ್ತು. ನಾನು ನೋಡಿ ಒಂದು ಸಿಂಪಲ್ ಇರ್ತೀನಿ, ಏನು ಅಂತ ವಿಶೇಷತೆ ಇನ್ನೇನು ಇಲ್ಲ. ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಅದೇ ಲ್ಯಾಂಡ್ ಅದೇ ಬಸ್ ಹತ್ನಾರು ಫೋನ್ ಮಾಡಿದ ಹಾಗೆ ಫೋನ್ ಮಾಡಿ, ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ ನಾಗ ಲ್ಯಾಂಡ್ ಆಗಿ ಸಿಟಿಯಾಗ ಬರತಪ್ಪ, ಇಲ್ಲ ಈಶ್ವರಪ್ಪ ಮನೆ ಉಂಟು ಬಂದ್ ಎಲ್ಲಿ ಮನೆ ಅಂತ ನಂಗೆ ಗೊತ್ತಾಗಿಲ್ಲ. ರೈಲ್ವೆ ಟ್ಯಾಪ್ ಟ್ರ್ಯಾಕ್ ಬಸ್ಕೊಂಡು ಆಯ್ತು ಬಿಟ್ಟು ನಂದು ಆನ್ ದಿ ವೇ ಇದ್ದು ಬರ್ತೀನಿ ಅಂತ ಹೇಳ ಹೋದಾಗ ಅವ್ರ ವಿಷಯ ಸಬ್ಜೆಕ್ಟ್ ಅಂತ ಅಲ್ಲಿ ಹೋಗ್ಬಿಟ್ಟು ಮೊದಲ ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ. ಅವ್ಗ ರಾಜುಗಳು ಅಂದ್ರೆ ಒಳ್ಳೆ ಹೊರಗಿನ ಹೊರಗೆ ಬಂದ್ಬಿಡ್ತೀನಿ, ಒಳಗೆ ಹೋಗ್ಕಿರ್ಕಿಲ್ಲ. ಫಸ್ಟ್ ಹೇಳ್ತೀನಿ ನಾ ರಾಜುಗಳಲ್ಲಿ ಒಳಗದ ಅಂದ್ರೆ ನಾ ಒಳಗೆ ಹೋಗ್ರಿ, ಎತ್ತನ ಫೋನ್ ಮಾಡಿಲ್ಲಪ್ಪ ನಾನು ಬರೋದಿಲ್ಲ ಮನೆ ಹೋಗ್ಕಂತ ಹೇಳ್ಬಿಡ್ತಿದ್ದೆ. ನಾ ನೇರವಾಗಿ ಹೋಗಿದ್ದೆ, ಹೋಗ್ಬಿಡ್ದ ರಾಜುಗಳು ಯತ್ನಾಳು ಈಶ್ವರಪ್ಪ ಕೂತಿದ್ರು. ಯತ್ನಾಳ ಅವ್ರು ಏನು ಚರ್ಚೆ ಮಾಡಿದ್ರು, ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ಅವ್ರ ಸಮಾಜ 2A ಮೀಸಲಾತಿ ಮತ್ತು ಅವರು ST ಮೀಸಲಾತಿ ಚರ್ಚೆ ಮಾಡಿದ್ರು. ಇದು ರಾಜಕೀಯ ಏನು ಇಲ್ಲ, ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ನಾವು ಕೂತಿನಿ ಕೂತ ತಕ್ಷಣ ಇನ್ನೂ ಅಲ್ಲಿ ಏನು ಅವ್ರು BJP ಕರ್ಕೊಂಬೋದು ಏನು ಚರ್ಚೆ ಇಲ್ಲ. ಯಾಕೆ BJP ಕರ್ಕೊಂಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋಬೇಕಾದ್ರೆ ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅವನು ಅದನ್ನ ದೊಡ್ಡ ಪೋಷಣ ಕೊಡುವಂತ ಶಕ್ತಿ ನಮ್ಮಲ್ಲಿಲ್ಲ. ನಾ ಫಸ್ಟ್ ಹೋಯ್ತು ಈಶ್ವರಪ್ಪ ಮನೆಗೆ ಹೋದ ರಾಜಕೀಯ ದುರ್ದಿಲ್ಲ, ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು. ನಾ ಹೋಗಿ ಕೂತೆ, ನಂದು ಏನು ಡಿಸ್ಕಷನ್ ಇಲ್ಲ. ರಾಜುಗೂಡ ಯಾಕೆ ಗೊತ್ತಿಲ್ಲ, ಮತ್ತೆ ರಾಜುಗೂಡ ಅಲ್ಲಿ ಹೋದಂದ್ರೆ ಮೊದಲೇ ಮತ್ತೆ ಒಳಗೆ ಹೋಗಿರ್ಕಿಲ್ಲ. ರಾಜುಗಳನ್ನ ಬಗ್ಗೆ ನಮ್ಗೆ ಏನು ನಮಗೀಗ ಮಾಧ್ಯಮ ಹೇಳಕ್ ಬರ್ತಾರೆ, ಮರುದ ದೊಡ್ಡಪುರ ಮಾಡಿ ಇನ್ನೊಂದು ಮೀಡಿಯಾ ಇನ್ನೊಂದು ಕತ್ತಿ ಕಟ್ಟಿ ಹೇಳಿದ. ಅಲ್ಲಿ ಒಳಗಿನ ಚರ್ಚೆ ಅದನ್ನ ಹೇಳಿ ಅವ ವಿಜೇತ ಹಿಡಿತಾನು, ಒಳಗೆ ಚರ್ಚೆ ಅದು ಹೇಳ ಅವ ಅವ್ರ ಬಗ್ಗೆ ಅಂತ ಹೇಳ ಅವ್ನು ಹಿಡಿತಾರೆ. ಅದು ಹೇಳ್ಬಾರ್ದು, ನಾನು ದೊಡ್ಡ ಒಂದು ದೊಡ್ಡ ಸ್ಥಾನ ಹೇಳ್ಬಿಡ್ದು ಅಲ್ಲಿ ಮಾತಾಡೋದು ಹೊರಗೆ ಎಂದು ಮಾಡ್ಬಾರ್ದು. ಇದು ನೇರವಾಗಿ ಹೇಳ್ಬೇಕು ಅಂದ್ರೆ ಒಂದು ಅದು ಅದು ಚರ್ಚೆ ಆಗ್ತದೆ ಅಂತದ್ದು. ಯಡಿಯೂರಪ್ಪ ಈಶ್ವರಪ್ಪಂದ BJP ಕರ್ಕೊಂಡ್ಬರ ಬಗ್ಗೆ ನಂದು ಯತ್ನಾಳ ಏನೂ ಪಾತ್ರ ಇಲ್ಲ. ಅವನು ನಿರ್ಣಯ ತಗೊಂಡು ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ. ನಮ್ದು ಎಷ್ಟು ಇಷ್ಟು ಈಶ್ವರಪ್ಪನ BJP ಕರ್ಕೊಂಬಂತ ನಮ್ಮ ನಮ್ಮ ಪಾತ್ರ ಏನೂ ಇಲ್ಲ. ಇಷ್ಟು ಇಷ್ಟು ಫುಲ್ ಸ್ಟಾಪ್. ಪ್ರಜಾಪ್ರಭುತ್ವ ಎಲ್ಲರಿಗೂ ಮಾಡಲ್ಲ ಹಕ್ಕದೆ. ನಾ ಭಾರತೀಯ ಜನತಾ ಪಕ್ಷದ ಏನು ನಿರ್ಣಯ ಕೂಡ ಕೆಲಸ ಮಾಡೋಣ. ನಮ್ಮ ವ್ಯಕ್ತಿ ರಮೇಶ್ ನಿರ್ಣಯ ಏನು ಇರುತ್ತಿಲ್ಲ. ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರದ ಒಂದು ಮನವಿ ಮಾಡ್ಕೊಂಡ್ರೆ ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ. ನಾ ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ. ಶುದ್ಧೀಕರಣ ಆದಂತ ಪಕ್ಷದ ತತ್ವ ಶುದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಪ್ರಯತ್ನ ಮಾಡ್ತಾವ. ನಮ್ಮ ಉದ್ದೇಶ ಇಲ್ಲ, ನಮ್ದು ಅದು ಪದೇ ಪದೇ ಹೇಳಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ಹೇಳ ನಮ್ಮ ಪಕ್ಷಕ್ಕೆ ಮುಜುಗರ ಆಕತೆ. ನಮ್ಮ ಪಕ್ಷಗೆಲ್ಲ ನಮ್ಮ ಅನುತನ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದೇವೆ. ಅವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧತೆ. ನಾ ಡೆಲ್ಲಿ ಹೋಗಿಲ್ಲಪ್ಪ, ಈಗ ಎರಡು ತಿಂಗಳು ಹೋಗಿಲ್ಲ. ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದೂ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಪಕ್ಷೇತರ BJP ಅದನ್ನು ಮತ್ತೇನು ಬ್ರಿಗೇಡ್ ಮಾಡಕ್ ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾ ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಬಹಳ ಬೇಜಾರಾಗಿದೆ. ನಾನು ಅವ್ರು ಒಳ್ಳೆ ಎತ್ತ ಅವರು ಈಶ್ವರ ಮನೆ ಹೋಗಿ ನೇರವಾಗಿ ಹೋಗಿ ಆಯ್ತು ಬರ್ತೇನೆ ಅಂದ್ಬಿಟ್ಟೆ. ನಾನು ಆನ್ ದಿವತ್ತು ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಏರ್ಪೋರ್ಟ್ ಅಂದ ಹೋದೆ. ಅವ್ರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು, ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಮತ್ತೆ ಹೋರಾಟದ್ರೆ BJP ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠೆ ಪೂಜೆ ಬೇಕು ಅನ್ನೋ ಕನಸು ಮಾಡ್ತಾ ಇದ್ದೀವಿ. ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿಗೆ ಬಹಳ ಹಾರ್ಟ್ಲಿಯಾಗಿ ಸ್ವಾಗತ ಮಾಡಿದ್ದೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನಂಗೆ ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಾರಿ ಕೊಡಬೇಕು. ನಮ್ಮ ಯಾವುದೋ ತರ ಬೇರೆ 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 ರೂಪದಲ್ಲಿ ಹೊಂಟಿದೆ TVಯಲ್ಲಿ. ನಾವು ನೇರವಾಗಿ ಹೇಳಕ್ ಒಂದು ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಲ್ಲ ವಿಷಯ, ಅದೇ ಹೇಳಂಗಿಲ್ಲ. ಕೊನೆಗೆ ಪಕ್ಷ ಏನ್ ತೀರ್ಮಾನ ತಗೋತೇವೆ ಅದಕ್ಕೆ ನಾವು ಬದ್ಧತೆ. ಅವ್ರಿಗೆ ಅವ್ರ ಸ್ವಭಾವ ಏನ್ ಮಾಡಕ್ಕೋಗಲ್ಲ, ಅವ್ರ ಸ್ವಭಾವ ಏನ್ ಮಾಡ್ಕೋದಿಲ್ಲ. ನಾನು ನೋಡ್ರಿ ಅಲ್ಲಿ ಒಳಗೆ ಮಾತಾಡೋದು ಹೊರಗೆ ಮಾಡೋದು ಅದು ಚಲೋ ಅಲ್ಲ. ನಾನು ಬೇಕಾದ್ರೆ ಮಾತಾಡ್ಬೋದಲ್ಲ. ನಾವು ನೋಡ್ರಿ ಏನ್ ಅವ್ರು ಅವ್ರ ಕೇಳಬೇಕು, ಯಾಕೆ ಹಂಗ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ರಾಜುಗಳು ಮತ್ತೆ ನಮ್ಮ ಮತ್ತೆ ಹೇಳಿದ್ರೆ ರಾಜು ಮೇಲೆ ಅಂದ್ರೆ ಒಳಗೆ ಹೋಗಿರ್ಕಿಲ್ಲ, ಹೊರಗೆ ನೋಡ ಇಲ್ಲ ನಮ್ದೇ ಇಲ್ಲ. ಅವ್ನು ನೋಡ್ರಿ ಅವ್ರ ನೋಡ್ರಿ ಅವ್ರ ನೋಡ್ರಿ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರು ಗುರುತಿಸಿಕೊಂಡ್ರು ಅಲ್ಲಿ. ಅವರು ನಾವು ಯಾಕೆ ಸುಮ್ಮ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ನಾದ ಹೋಗಿಲ್ಲ. ಅದಕ್ಕೆ ಸಾಕು, ಫುಲ್ ಸ್ಟಾಪ್. ಇಷ್ಟು ಕೇಳಿ ಸಂತೋಷ, ಬೇರೆ ವಿಷಯದ ಹೇಳ್ರಿ. ರಾಜೀವ್ ಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಮತ್ತೆ ಈಶ್ವರಪ್ಪ
ಪ್ರಯತ್ನ ಯಡಿಯೂರಪ್ಪ ಕಮ್ಮಿ ಮಾಡ್ತಾ ಇದೀಯ ಅಂತ ನೀವು ಗಟ್ಟಿಯಾಗಿ ನಿಲ್ತಿದ್ದೀರ ಅಂತ ಹೇಳಿ ಬೇಡ ಫುಲ್ ಸ್ಟಾಪ್ ಥ್ಯಾಂಕ್ ಯು ಸರ್ ಸರ್ ಈಗ ಸುಮ್ಮನೆ ಏನೋ ಬೇರೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಏನು ಪ್ರಕರಣ ನಡೀತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನೆಗೆ ನ್ಯಾಯ ಹೇಳಿದಲ್ಲ ಇವ್ರು ಏನ್ ಬೇಕಾ ಮಾಡ್ಬೇಕು ಕೊನೆಗೆ ನ್ಯಾಯ ಹೇಳಿದಲ್ಲ ಅದನ್ನ ಯಾರು ಬೇಕಾದ ಹೋಗಿ ಇದು ಮಾಡಬಹುದು ಅದೇ ಅವರು ಟೆಂಪ್ರವರಿ ಆಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಅಪವಾದ ಬಂದಾಗ ಮಾಡಿದಕ್ಕೆ ಬೇರೆ ರೂಪ ಸಮಸ್ಯೆ ಬರುತ್ತೆ ಸಿಎಂ ಡಿಸಿಎಂ ಅಲ್ಲಿ ಇಬ್ಬರು ಗುರುತರ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ವಹಿಸುವ ತಪ್ಪು ಯಾವುದೇ ಅಂದ್ರೆ ಅವರು ಸರ್ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಹಾಕ್ತದೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ್ರೆ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ 120 ಸೀಟ್ 40 ಸೀಟ್ ಬರುವ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಪ್ರಯತ್ನ ಮಾಡಬೇಕು ಸರ್ಕಾರ ಕೆಡುತ್ತೋ ಬಿಡ್ತು ನಾವು ತಲೆ ಇಲ್ಲ ಅಂದ್ರೆ ಇಲ್ಲ 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 ನಾವು ಸೈಲೆಂಟ್ ಪರ್ಸನ್ ಸೈಲೆಂಟ್ ನಾವು ಯಾವ ಉದ್ದಿ ನಾವು ಯಾವಾಗಲೂ ಹೆಂಗಿರ್ತೋ ಹಂಗಿರ್ತೀವಿ ಸೈಲೆಂಟ್ ಸಮದಲ್ಲ ನಾವು ಈ ಪಕ್ಷ ಪಾಲ ಕೆಳಗೊಂಡಿದ್ದೆ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ 2000 ಸರ್ಕಾರ ಆದ್ರೆ ಏನೋ ಅಪ್ಪಾದ ಮೇಲೆ ಸರ್ಕಾರ ನಮ್ಮ ಭಾರತೀಯ ಈ ಸಲ ಮುಂದಿನ ಬಾರಿ ಹಂಗ ಆಗಂಗಿಲ್ಲ ಯಾವುದೇ ಸಂದ ಇಲೆಕ್ಷನ್ ಆದ್ರೆ ಪೂರ್ಣ ಪ್ರಮಾಣದಲ್ಲಿ 123 ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣ